ಓಂ ಶಾಂತಿ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪವಿತ್ರತೆಯ ಹೊರತಾಗಿ ಮನುಷ್ಯ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ಆದ್ದರಿಂದ ನೀವು ಪವಿತ್ರರಾಗಿ ಅನ್ಯರನ್ನು ಪವಿತ್ರ ಮಾಡುವುದರಲ್ಲಿ ಸಹಿಯೋಗ ಕೊಡಿ ಪವಿತ್ರತೆಯ ಹೊರತಾಗಿ ಮನುಷ್ಯ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ಆದ್ದರಿಂದ ನೀವು ಪವಿತ್ರರಾಗಿ ಅನ್ಯರನ್ನು ಪವಿತ್ರ ಮಾಡುವುದರಲ್ಲಿ ಸಹಿಯೋಗ ಕೊಡಿ ಪ್ರಶ್ನೆ ಯಾವ ನಿಶ್ಚಯ ಇಲ್ಲದಿದ್ದರೆ ಜೀವನ ಉದ್ಧಾರ ಆಗುವುದರ ಬದಲು ಹಾಳಾಗುತ್ತದೆ ಯಾವ ನಿಶ್ಚಯ ಇಲ್ಲದಿದ್ದರೆ ಜೀವನ ಉದ್ಧಾರ ಆಗುವುದರ ಬದಲು ಹಾಳಾಗುತ್ತದೆ ಉತ್ತರ ಒಂದು ವೇಳೆ ಅತಿ ಪ್ರಿಯನಾದ ತಂದೆ ನಮಗೆ ಓದಿಸುತ್ತಿದ್ದಾರೆ ನಾವು ಜ್ಞಾನ ಮತ್ತು ಯೋಗವನ್ನು ಕಲಿತು ಆಸ್ತಿಯನ್ನು ತೆಗೆದುಕೊಳ್ಳಲು ಬಂದಿದ್ದೇವೆ ಎಂಬ ನಿಶ್ಚಯ ಇಲ್ಲವೆಂದರೆ ಜೀವನ ಹಾಳಾಗುತ್ತದೆ ಸಂಶಯ ಬಂತು ಅಂದರೆ ಅದೃಷ್ಟಕ್ಕೆ ಗೆರೆ ಬಿತ್ತು ಆದ್ದರಿಂದ ನಿಶ್ಚಯದಲ್ಲಿಯೇ ವಿಜಯ ಇದೆ ತಂದೆ ಮಾತೆಯರನ್ನು ಮುಂದಿಡುತ್ತಾರೆ ಇದರಲ್ಲಿ ಈರ್ಷ್ಯೆ ಪಡುವ ವಿಚಾರ ಇಲ್ಲ ಇದರಲ್ಲಿ ಮಕ್ಕಳಿಗೆ ಸಂಶಯ ಅಥವಾ ದೇಹ ಅಭಿಮಾನ ಬರಬಾರದು ಹಾಡು ನನ್ನ ಮನದ ಬಾಗಿಲಿಗೆ ಯಾರು ಬಂದರು ಓಂ ಶಾಂತಿ ಇದನ್ನು ಮಕ್ಕಳು ಹೇಳುತ್ತಾರೆ ಬಾಬಾ ತಿಳಿಸುತ್ತಾರೆ ನಾನು ಸಾಕಾರನಲ್ಲ ಆಕಾರದಲ್ಲಿ ದೇವತೆಯೂ ಅಲ್ಲ ನಾನು ಪರಮ ಆತ್ಮ ಆಗಿದ್ದೇನೆ ಇದನ್ನು ಸಹ ಆತ್ಮ ಹೇಳುತ್ತದೆ ಕೇವಲ ಪರಮ ಎಂಬ ಶಬ್ದ ಆತ್ಮಕ್ಕೆ ಸೇರ್ಪಡೆಯಾಗುವುದರಿಂದ ಪರಮಾತ್ಮ ಆಗುತ್ತದೆ ಅವರದ್ದೇ ಇದೆ ಆ ಪರಮಾತ್ಮನನ್ನು ಎಲ್ಲ ಭಕ್ತರು ನೆನಪು ಮಾಡುತ್ತಾರೆ ಇದಕ್ಕೆ ಮನುಷ್ಯ ಸೃಷ್ಟಿ ಎನ್ನಲಾಗುತ್ತದೆ ಈಗ ರಾವಣ ರಾಜ್ಯ ಆಸುರಿ ಸಂಪ್ರದಾಯ ಇದೆ ಒಬ್ಬರು ಮತ್ತೊಬ್ಬರಿಗೆ ದುಃಖ ಕೊಡುವಂತಹ ಸಂಪ್ರದಾಯ ಇದನ್ನು ಯಾರು ತಿಳಿಸುತ್ತಾರೆ ಅವರನ್ನು ಈ ಕಣ್ಣು ತಿಳಿಯಲು ಸಾಧ್ಯವಿಲ್ಲ ಆತ್ಮ ತನ್ನ ಬುದ್ಧಿಯಿಂದ ಗುರುತಿಸುತ್ತದೆ ಈಗ ತಂದೆ ಪರಿಚಯ ಕೊಡುತ್ತಾರೆ ನೀವು ನನ್ನ ಮಕ್ಕಳಾಗಿದ್ದೀರಿ ಹೇಗೆ ನೀವು ಆತ್ಮ ಆಗಿದ್ದೀರಿ ನಾನು ಸಹ ಆತ್ಮನಾಗಿದ್ದೇನೆ ಆದರೆ ನಾನು ತಂದೆಯಾಗಿರುವ ಕಾರಣ ನನ್ನನ್ನು ಪರಮಪಿತ ಪರಮಾತ್ಮ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಭಗವಾನ್ ವಾಚ ಎನ್ನಲಾಗುತ್ತದೆ ಬ್ರಹ್ಮ ಭಗವಾನ್ ವಾಚ ಎಂದು ಹೇಳುವುದಿಲ್ಲ ಬ್ರಹ್ಮ ದೇವತಾ ಎನ್ನಮಃ ದೇವತಾ ಎನ್ನಮಃ ಎನ್ನುತ್ತಾರೆ ಸ್ವಯಂ ತಂದೆ ಒಬ್ಬರೇ ಹೇಳುತ್ತಾರೆ ಹೇ ಮಕ್ಕಳೇ ಶಿವಭಗವಾನ್ ವಾಚ ನಾನು ನಿಮ್ಮೆಲ್ಲರ ಭಗವಂತನಾಗಿದ್ದೇನೆ ಎಲ್ಲರೂ ನನ್ನನ್ನು ನೆನಪು ಮಾಡುತ್ತಾರೆ ನಾನೇ ಎಲ್ಲ ಮಕ್ಕಳಿಗೆ ಸದಾ ಸುಖಿ ಸದಾ ಶಾಂತ ಮಾಡುತ್ತೇನೆ ಹೇಳುವುದಕ್ಕಷ್ಟೇ ಅಲ್ಲ ಇಂಥವರು ಶಾಂತಿ ಸ್ಥಾಪನೆ ಮಾಡುವ ಲೀಡರ್ ಆಗಿದ್ದಾರೆ ಎಂದು ಮನುಷ್ಯ ಮನುಷ್ಯನಿಗೆ ಪ್ರಶಸ್ತಿ ಕೊಡುತ್ತಾನೆ ಇಲ್ಲಿ ಮನುಷ್ಯನ ವಿಚಾರ ಇಲ್ಲ ಎಲ್ಲಾ ಮನುಷ್ಯರಿಗೆ ಪ್ರಶಸ್ತಿ ಕೊಡುವವರು ಆ ತಂದೆಯಾಗಿದ್ದಾರೆ ನೀವು ಶ್ರೀಮತದಂತೆ ಪವಿತ್ರತೆ ಶಾಂತಿ ಐಶ್ವರ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ನೀವೇನು ಸಹಯೋಗಿಗಳಾಗುತ್ತೀರಿ ಅವರಿಗೆ ಕಲ್ಪದ ಹಿಂದಿನ ರೀತಿ ಪವಿತ್ರತೆ ಶಾಂತಿ ಸಂಪತ್ತಿನ ಆಸ್ತಿ ಸಿಗುತ್ತದೆ ಈಗಂತೂ ಪರಮಪಿತ ಪರಮಾತ್ಮನ ನಿಖರವಾದ ಚಿತ್ರವನ್ನು ತೆಗೆಯಲು ಸಾಧ್ಯವಿಲ್ಲ ಮತ್ತು ಸಹ ಬ್ರಹ್ಮನ ರೂಪ ಇದೆ ಈ ಪರಮಾತ್ಮ ಏನು ನಕ್ಷತ್ರ ಆಗಿದ್ದಾರೆ ಅವರ ಭಾವಚಿತ್ರವನ್ನು ಹೇಗೆ ತೆಗೆಯುವುದು ಪರಮಪಿತ ಪರಮಾತ್ಮ ಒಬ್ಬರೇ ಆಗಿದ್ದಾರೆ ಹಾಗೂ ನಕ್ಷತ್ರದಂತಿದ್ದಾರೆ ಫೋಟೋ ತೆಗೆಯಲು ಸಾಧ್ಯವಿಲ್ಲ ಆತ್ಮದಲ್ಲಿರುವ ಮನಸ್ಸು ಬುದ್ಧಿ ಅವರನ್ನು ತಿಳಿಯುತ್ತದೆ ಇದು ಹೊಸ ವಿಚಾರವೇ ಆಗಿದೆ ಆದ್ದರಿಂದ ನೀವು ತನ್ನನ್ನು ಆತ್ಮ ಎಂದು ತಿಳಿಯಿರಿ ಎಂದು ತಿಳಿಸುತ್ತಾರೆ ಈ ಶರೀರವಂತೂ ನಂತರದಲ್ಲಿ ಸಿಗುತ್ತದೆ ನೀವು ಆತ್ಮ ಅವಿನಾಶಿ ಇಮಾರ್ಟಲ್ಲಾಗಿದ್ದೀರಿ ಶರೀರ ವಿನಾಶಿಯಾಗಿದೆ ಶರೀರ ಯುವ ವೃದ್ಧ ಆಗುತ್ತದೆ ಆತ್ಮದ ಚಿತ್ರವನ್ನಂತೂ ತೆಗೆಯಲು ಸಾಧ್ಯವಿಲ್ಲ ಸಾಕ್ಷಾತ್ಕಾರ ಆಗಬಹುದು ಸಾಕ್ಷಾತ್ಕಾರದ್ದು ಸಹ ಭಾವಚಿತ್ರವನ್ನು ತೆಗೆಯಲು ಸಾಧ್ಯವಿಲ್ಲ ಉಳಿದಂತೆ ತಿಳಿಸಿಕೊಡಬಹುದು ಮನುಷ್ಯನ ದೇವತೆಗಳ ಭಾವಚಿತ್ರವನ್ನು ತೆಗೆಯಬಹುದು ಪರಮಾತ್ಮನದ್ದು ಅಲ್ಲ ಆದ್ದರಿಂದ ತಬ್ಬಿಬ್ಬಾಗುತ್ತಾರೆ ತಿಳಿಯಲು ಸಾಧ್ಯವಿಲ್ಲ ಈಗ ತಂದೆ ತಿಳಿಸುತ್ತಾರೆ ಇಡೀ ಕಲ್ಪ ಶರೀರದ ಅಭಿಮಾನದಲ್ಲಿರುತ್ತೀರಿ ಈಗ ದೇಹಿ ಅಭಿಮಾನಿ ಆಗಿ ಸತ್ಯುಗದಲ್ಲಿ ನಿಮ್ಮದು ದೈವಿ ಶರೀರವಿತ್ತು ಅನಂತರ ಕ್ಷತ್ರಿಯ ವೈಶ್ಯ ಶೂದ್ರ ಶರೀರದಲ್ಲಿ ಬಂದಿರಿ ಈಗ ಹೇ ಆತ್ಮ ನೀವು ಪರಿವರ್ತನೆ ಮಾಡಿಕೊಳ್ಳಬೇಕು ನೀವು ಆತ್ಮಗಳೊಂದಿಗೆ ಮಾತನಾಡುತ್ತಿದ್ದೇನೆ ನೀವು ಈ ಕಿವಿಗಳಿಂದ ಕೇಳಿಸಿಕೊಳ್ಳುತ್ತೀರಿ ಬೇರೆ ಯಾವುದೇ ಮನುಷ್ಯ ಈ ರೀತಿ ಹೇಳುವುದಿಲ್ಲ ನೀವು ಇಲ್ಲಿ ಪರಮಪಿತ ಪರಮಾತ್ಮ ಶಿವನ ಬಳಿ ಬಂದಿದ್ದೀರಿ ಆದರೆ ಅವರು ನಿರಾಕಾರ ಆಗಿದ್ದಾರೆ ಖಂಡಿತ ಆ ನಿರಾಕಾರನೇ ಸಾಕಾರನಲ್ಲಿ ಬಂದಿದ್ದಾರೆ ಆದ್ದರಿಂದ ನೀವು ಬಂದಿದ್ದೀರಲ್ಲವೇ ಯಾರ ಬಳಿ ಬಂದಿದ್ದೀರಿ ಎಂದು ನಿಮ್ಮನ್ನು ಕೇಳುತ್ತಾರೆ ಶಿವಬಾಬರವರ ಬಳಿ ಎಂದು ನೀವು ಹೇಳುತ್ತೀರಿ ಈ ದಾದ ಮಧ್ಯದಲ್ಲಿ ದಲ್ಲಾಳನಾಗಿದ್ದಾರೆ ಏಕೆಂದರೆ ತಾತನ ಆಸ್ತಿಯಾಗಿದೆ ಮಧ್ಯದಲ್ಲಿ ತಂದೆ ಇಲ್ಲದಿದ್ದರೆ ತಾತ ಎಂದು ಹೇಗೆ ಹೇಳುತ್ತೀರಿ ತಾತನ ಆಸ್ತಿ ಹೇಗೆ ಸಿಗುತ್ತದೆ ತಂದೆ ಇದ್ದಾರೆ ಆದ್ದರಿಂದಲೇ ತಾತನ ಆಸ್ತಿ ತೆಗೆದುಕೊಳ್ಳಬಹುದು ಇಲ್ಲಿಗೆ ನಿಶ್ಚಯದ ಹೊರತಾಗಿ ಯಾರೂ ಬರಲು ಸಾಧ್ಯವಿಲ್ಲ ನಿಶ್ಚಯದ ವಿನಃ ಬರುವುದು ಏನನ್ನೂ ಸಾಬೀತುಪಡಿಸುವುದಿಲ್ಲ ಶಿವಬಾಬರವರೊಡನೆ ಮಿಲನ ಮಾಡಲು ಬರುತ್ತಾರೆ ಬ್ರಹ್ಮನ ಮೂಲಕ ಬಾಬಾರವರ ಬಳಿ ಜನ್ಮ ತೆಗೆದುಕೊಳ್ಳದ ಹೊರತಾಗಿ ನಾವು ಅವರ ಮಕ್ಕಳು ಹೇಗೆ ಆಗಲು ಸಾಧ್ಯ ಇದಂತೂ ತಿಳಿದುಕೊಳ್ಳುವ ವಿಚಾರ ಆಗಿದೆ ಅಲ್ಲವೇ ಆದರೆ ಮಾಯೆ ತಿಳುವಳಿಕೆ ಹೀನ ಮಾಡಿಬಿಡುತ್ತದೆ ಅನಂತರ ತಂದೆ ಬಂದು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುತ್ತಾರೆ ನೀವು ತಂದೆಯನ್ನು ಮರೆಯುತ್ತೀರಿ ಆದ್ದರಿಂದ ನಿರ್ಗತಿಕರು ಅನಾಥರಾಗಿದ್ದೀರಿ ಆದಿ ಮಧ್ಯ ಅಂತ್ಯ ದುಃಖವನ್ನು ಪಡೆಯುತ್ತಾ ಬಂದಿದ್ದೀರಿ ಅರ್ಧ ಕಲ್ಪದಿಂದಿಡಿದು ಎಂದಿನಿಂದ ನೀವು ವಿಕಾರಿಯಾದಿರಿ ಆಗಲೇ ನೀವು ದುಃಖಿಯಾಗುತ್ತಾ ಆಗುತ್ತಾ ಈಗ ಮಹಾದುಃಖಿಯಾಗಿ ಬಿಟ್ಟಿದ್ದೀರಿ ದೇವತೆಗಳು ಏನು ಸದಾ ಸುಖಿಯಾಗಿದ್ದರೂ ಈ ಸಮಯ ಮಹಾದುಃಖಿಯಾಗಿದ್ದಾರೆ ಆ ಸ್ವರ್ಗದ ರಾಜ್ಯ ಭಾಗ್ಯದಲ್ಲಿ ಇದಲ್ಲಿ ಶಿವಾಬಾ ನಮ್ಮ ಸತ್ಯ ಸತ್ಯ ತಂದೆಯಾಗಿದ್ದಾರೆ ಎಂಬುದನ್ನಂತೂ ನೀವು ತಿಳಿದುಕೊಂಡಿದ್ದೀರಿ ಅವರಿಂದ ಸತ್ಯಕಂಡದ ಆಸ್ತಿ ಸಿಗುತ್ತದೆ ಇದನ್ನು ತಿಳಿದು ಇಲ್ಲಿಗೆ ಬರುತ್ತೀರಿ ಇಲ್ಲವೆಂದರೆ ಬರುವ ಅವಶ್ಯಕತೆ ಇಲ್ಲ ಹೊರಗಡೆ ಹೋಗಿ ನೀವು ಭಾಷಣ ಮಾಡುತ್ತೀರೆಂದರೆ ತಂದೆಯ ಬಳಿ ಬಂದು ಓದಿ ಆಗ ಸ್ವರ್ಗದ ಮಾಲೀಕ ದೇವತೆ ಆಗುತ್ತೀರಿ ಯಾರಾದರೂ ದೇವತಾ ಧರ್ಮದವರಾಗಿದ್ದರೆ ಆಗ ಸಸಿ ನೆಡಲಾಗುತ್ತದೆ ಉಳಿದಂತೆ ಕಾಲೇಜು ಅಥವಾ ವಿಶ್ವವಿದ್ಯಾಲಯ ಇದೊಂದೇ ಆಗಿದೆ ಇಲ್ಲಿ ಪ್ರತಿನಿತ್ಯ ಓದಬೇಕು ತಂದೆಯನ್ನು ಪದೇ ಪದೇ ನೆನಪು ಮಾಡಬೇಕು ಹಾಗೂ ಪವಿತ್ರರಾಗಬೇಕು ರಕ್ಷಾಬಂಧನದ್ದು ಸಹ ಗಾಯನವಿದೆ ಸಹೋದರಿ ಸಹೋದರನಿಗೆ ರಾಖಿಯನ್ನು ಕಟ್ಟುತ್ತಾಳೆ ಮಾತೆ ಶಕ್ತಿಯಾಗಿದ್ದಾರಲ್ಲವೇ ಈಗ ಅವರುಗಳ ಪದವಿ ಖಂಡಿತ ಶ್ರೇಷ್ಠ ಮಾಡಬೇಕು ಸಹೋದರರಿಗೂ ಸಹ ಹೇಳುತ್ತಾರೆ ನೀವು ಈ ಮಾತೆಯರ ಗೌರವವನ್ನಿಟ್ಟುಕೊಳ್ಳಿ ಇವರ ಸಹಯೋಗಿಯಾಗಿ ಸಹನೆ ಮಾಡುವುದರಿಂದಲೂ ಸುರಕ್ಷಿತ ಮಾಡಬೇಕು ಪೂರ್ಣ ರೀತಿ ತಿಳಿಯದ ಕಾರಣ ಉಲ್ಟಾ ಸುಲ್ಟ ವಿಚಾರವನ್ನು ಕೇಳುವುದರಿಂದ ಪಾಪ ಅಬಲೆಯರು ಬಂಧನದವರಾಗುತ್ತಾರೆ ಅಂದ ಮೇಲೆ ಯಾರು ಉಲ್ಟಾ ಕರ್ಮ ಮಾಡುತ್ತಾರೆ ತಂದೆಯಿಂದ ಆಸ್ತಿ ತೆಗೆದುಕೊಳ್ಳುವುದರಲ್ಲಿ ವಿಘ್ನ ಹಾಕುತ್ತಾರೆ ಅವರ ಮೇಲೆ ಪಾಪದವರೇ ಏರುತ್ತದೆ ಇಲ್ಲಿ ನೀವು ಜೀವನ ರೂಪಿಸಿಕೊಳ್ಳಲು ಬಂದಿದ್ದೀರಿ ಈ ಜ್ಞಾನ ಮಾರ್ಗದಲ್ಲಿ ವಿಘ್ನ ಸಹ ಬೀಳುತ್ತದೆ ಏಕೆಂದರೆ ಇದರಲ್ಲಿ ಪವಿತ್ರತೆಯ ವಿಚಾರ ಇದೆ ಕ್ರೈಸ್ತನಿಗೂ ಸಹ ಶಿಲುಬಿಗೆ ಏರಿಸಿದರು ಅದುವೇ ಪವಿತ್ರತೆಯ ವಿಚಾರ ಆಗಿತ್ತು ಪವಿತ್ರ ಆತ್ಮ ಬರುತ್ತದೆ ಪವಿತ್ರ ಮಾಡುವ ಪರಿಶ್ರಮ ಪಡುತ್ತದೆ ನಂತರ ಪೋಪ್ ಪಾದರಿ ಜನರು ಗುರು ಆಗುತ್ತಾರೆ ವಾಸ್ತವದಲ್ಲಿ ಗುರು ಪವಿತ್ರ ಆಗಿರಬೇಕು ಆದರೆ ಇತ್ತೀಚೆಗೆ ವಿವಾಹ ಇತ್ಯಾದಿಯನ್ನು ಸಹ ಮಾಡಿಸುತ್ತಾರೆ ಪವಿತ್ರತೆಯ ಹೊರತಾಗಿ ಮನುಷ್ಯ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ಇಲ್ಲಿ ಪವಿತ್ರತೆ ಮುಖ್ಯವಾಗಿದೆ ಇದರಲ್ಲಿಯೇ ವಿಘ್ನ ಬರುತ್ತದೆ ಕೊಡುಕನಿಗೆ ನಶೆಯ ಹೊರತಾಗಿ ಆರಾಮ ಅನ್ನಿಸುವುದಿಲ್ಲ ಅದೇ ರೀತಿ ವಿಷದ ಹೊರತಾಗಿ ಇರಲು ಸಾಧ್ಯವಿಲ್ಲ ತಂದೆ ತಿಳಿಸುತ್ತಾರೆ ನಾನು ನಿಮ್ಮನ್ನು ಪತಿತರಿಂದ ಪಾವನ ರಾಜರಿಗೂ ರಾಜ ಮಾಡುತ್ತೇನೆ ಅಂದಮೇಲೆ ನೀವು ಮಕ್ಕಳು ಯಾವಾಗ ಇಲ್ಲಿಗೆ ಬರುತ್ತೀರಿ ಆಗ ಆಲೋಚನೆ ಇರುತ್ತದೆ ಯಾರಿಗಾದರೂ ಸಂಶಯವಂತೂ ಬರುವುದಿಲ್ಲವೇ ಇಲ್ಲವೆಂದರೆ ಬಹಳ ಅಬಲೆಯರ ಮೇಲೆ ಬಂಧನವಾಗುತ್ತದೆ ಅನಂತರ ಬಹಳ ಶಿಕ್ಷೆಯನ್ನು ಅನುಭವಿಸುತ್ತಾರೆ ಏಕೆಂದರೆ ತಂದೆ ಧರ್ಮರಾಜನೂ ಆಗಿದ್ದಾರೆ ನಿರಾಕರನಿಗೆ ನಾವು ತಂದೆ ಎಂದು ಹೇಳುತ್ತೇವೆ ಭಲೆ ಇತ್ತೀಚೆಗಂತೂ ಮಹಾಪೌರರಿಗೂ ಬಾಪೂಜಿ ಎಂದು ಹೇಳುತ್ತಾರೆ ಗಾಂಧೀಜಿಯವರಿಗೂ ಸಹ ಬಾಪು ಎನ್ನುತ್ತಿದ್ದರು ಆದರೆ ಇವರಂತೂ ಎಲ್ಲ ಆತ್ಮಗಳ ರಾಯಲ್ ತಂದೆಯಾಗಿದ್ದಾರೆ ಇದೇನು ವ್ಯರ್ಥದ ಹೊಗಳಿಕೆ ಅಲ್ಲ ತಂದೆ ಅಂದರೆ ತಂದೆ ನವಾತ್ಮಗಳಿಗೆ ಆತ್ಮಗಳಿಗೆ ರಾಜ್ಯೋಗವನ್ನು ಕಲಿಸುತ್ತಾರೆ ತಂದೆ ಬರುತ್ತಾರೆ ಇದರಲ್ಲಿ ಸಂಶಯ ಬರಬಾರದು ಮಾಯಾ ರಾವಣ ಸಂಶಯ ತರುತ್ತದೆ ಸಂಶಯಕ್ಕೆ ಭೂತ ಎನ್ನಲಾಗುತ್ತದೆ ನಿಶ್ಚಯಕ್ಕೆ ಭೂತ ಎನ್ನಲಾಗುವುದಿಲ್ಲ ನಿಶ್ಚಯದಿಂದ ವಿಜಯ ಪಡೆಯುತ್ತೀರಿ ಸಂಶಯ ಎಂಬ ಭೂತದಿಂದ ವಿನಾಶವನ್ನು ಹೊಂದುತ್ತೀರಿ ಬಾಬಾ ಈ ರೀತಿ ಏಕೆ ಹೇಳುತ್ತಾರೆ ಬಾಬಾ ಮಾತೆಯರ ಮಹಿಮೆಯನ್ನೇಕೆ ಮಾಡುತ್ತಾರೆ ಈ ಸಂಶಯ ಬರುವುದು ಸಹ ಸಂಶಯ ಆಯಿತಲ್ಲವೇ ತಂದೆ ಹೇಳುತ್ತಾರೆ ಇದಂತೂ ಪ್ರವೃತ್ತಿ ಮಾರ್ಗ ಆಗಿದೆ ಆದರೆ ಅದರಲ್ಲಿ ಮಾತಾ ಗುರು ಎನ್ನುತ್ತಾರೆ ಒಂದೇ ಮಾತರಂ ಮಾತಾ ಗುರುವಿನ ಹೊರತಾಗಿ ಯಾರದ್ದೇ ಕಲ್ಯಾಣ ಆಗಲು ಸಾಧ್ಯವಿಲ್ಲ ಗೋಪರದ್ದು ಸಹ ಕಲ್ಯಾಣವಾಗುತ್ತದೆ ಅವರು ನಂತರ ಅನ್ಯರ ಸೇವೆ ಮಾಡುತ್ತಾರೆ ಮಿತ್ರ ಸಂಬಂಧಿ ಇತ್ಯಾದಿಯರನ್ನು ಕರೆತರುತ್ತಾರೆ ನಡೆಯಿರಿ ಬ್ರಹ್ಮಕುಮಾರಿಯರ ಬಳಿ ನಿಮ್ಮನ್ನು ಕರೆದೊಯ್ಯುತ್ತೇನೆ ನೀವು ಸಹ ಬ್ರಹ್ಮಕುಮಾರರಾಗಿದ್ದೀರಿ ಪ್ರಜಾಪಿತ ಬ್ರಹ್ಮ ಪ್ರಸಿದ್ಧವಾಗಿದ್ದಾರೆ ಯಾವಾಗ ಸೃಷ್ಟಿಯನ್ನು ರಚಿಸಬೇಕಾಗುತ್ತದೆಯೋ ಆಗ ಖಂಡಿತ ಭಗವಂತ ಬಂದಿರಬೇಕು ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗಿರಬೇಕು ಬ್ರಹ್ಮನಿಗೆ ಯಾರು ಜನ್ಮ ಕೊಟ್ಟರು ಪರಮಪಿತ ಪರಮಾತ್ಮ ಶಿವ ಇಲ್ಲವೆಂದರೆ ಮನುಷ್ಯ ಸೃಷ್ಟಿಯನ್ನು ಹೇಗೆ ರಚಿಸುವುದು ಭಗವಂತ ನಮಗೆ ಜನ್ಮ ನೀಡಿದ್ದಾನೆ ಎಂದು ಮನುಷ್ಯ ಹೇಳುತ್ತಾನೆ ಅಂದ ಮೇಲೆ ಖಂಡಿತ ಭಗವಂತ ಶರೀರದಲ್ಲಿ ಬರಬೇಕು ಶರೀರದ ಹೆಸರೇನು ಸನ್ಯಾಸ ತೆಗೆದುಕೊಳ್ಳುವುದರಿಂದ ಅವರ ಮಗು ಆಗುವುದರಿಂದ ಬ್ರಹ್ಮ ಎಂಬ ಹೆಸರು ಬಂದಿದೆ ನೋಡಿ ಸೃಷ್ಟಿಯನ್ನು ಹೇಗೆ ರಚಿಸಲಾಗುತ್ತದೆ ಇದು ಬಹಳ ಅದ್ಭುತ ವಿಚಾರಗಳಾಗಿವೆ ಗೀತೆ ಇತ್ಯಾದಿಯಲ್ಲಿ ಈ ವಿಚಾರಗಳೇನೂ ಇಲ್ಲ ಈ ಜ್ಞಾನ ಸದ್ಗತಿಗಾಗಿ ಇದೆ ತಂದೆಯೇ ಸದ್ಗತಿ ದಾತನಾಗಿದ್ದಾರೆ ಆ ರಚಯಿತನೇ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದಾರೆ ಬಲೆ ಇಡೀ ಜಗತ್ತನ್ನು ಹುಡುಕಿ ಬ್ರಹ್ಮಕುಮಾರ ಕುಮಾರಿಯರ ಹೊರತಾಗಿ ಯಾರಾದರೂ ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದಾರೆಯೇ ಅದನ್ನು ಕೂಡ ಜ್ಞಾನಿ ಆತ್ಮಗಳು ತಿಳಿಯಲು ಸಾಧ್ಯ ಪರಮಪಿತ ಪರಮಾತ್ಮ ತಂದೆಯಾಗಿದ್ದಾರೆ ಅವರು ಸರ್ವವ್ಯಾಪಿಯಲ್ಲ ಎಂಬುದನ್ನು ನೀವು ಸಾಬೀತುಪಡಿಸಬೇಕು ಇವರುಗಳಿಗೆ ಈ ಜ್ಞಾನವನ್ನು ಪರಮಪಿತ ಪರಮಾತ್ಮನೇ ಬ್ರಹ್ಮಾರವರ ಮೂಲಕ ಕೊಡುತ್ತಾರೆ ಎಂದು ಕಡೆಗೆ ಅರ್ಥ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ಇದರ ಹೆಸರು ಬ್ರಹ್ಮಜ್ಞಾನ ಎಂದಾಗಿದೆ ಬ್ರಹ್ಮಜ್ಞಾನ ಅಲ್ಲ ಖಂಡಿತ ತಂದೆಯಿಂದಲೇ ಸಿಕ್ಕಿರಬೇಕು ಅವರು ಜ್ಞಾನದ ಸಾಗರನಾಗಿದ್ದಾರೆ ಅವರ ಮಹಿಮೆ ಇದೆ ಜ್ಞಾನದ ಕಳಶವನ್ನು ನಂತರ ಮಾತೆಯರಿಗೆ ಕೊಟ್ಟಿದ್ದಾರೆ ತಂದೆ ಬಂದು ಈ ಮಾತೆಯರನ್ನು ಶ್ರೇಷ್ಠ ಮಾಡುತ್ತಾರೆ ಪುರುಷ ಸಹ ಶ್ರೇಷ್ಠರಾಗುತ್ತಾರೆ ಆದರೆ ಇದರಲ್ಲಿ ಈರ್ಷೆ ಇರಬಾರದು ಮಾತೆಯರ ಹೆಸರನ್ನು ಏಕೆ ಹಾಕಿದ್ದಾರೆ ಎಂದಲ್ಲ ತಂದೆ ಬಂದು ಮಾತೆಯರ ಗೌರವವನ್ನು ಹೆಚ್ಚಿಸುತ್ತಾರೆ ತಂದೆ ಬ್ರಹ್ಮನ ಮೂಲಕ ಮಕ್ಕಳಿಗೆ ಜ್ಞಾನ ಕೊಡುತ್ತಾರೆ ಅದಕ್ಕೆ ಬ್ರಹ್ಮಜ್ಞಾನ ಎಂಬ ಹೆಸರನ್ನಿಟ್ಟಿದ್ದಾರೆ ಶಿವಬಾಬರವರ ಜ್ಞಾನ ಆಗಿದೆ ಬ್ರಹ್ಮ ವಿಷ್ಣು ಶಂಕರನಿಗೆ ಜ್ಞಾನ ಸಾಗರ ಎನ್ನಲು ಸಾಧ್ಯವಿಲ್ಲ ಸ್ವಯಂ ಬ್ರಹ್ಮ ಸಹ ಹೇಳುತ್ತಾರೆ ಜ್ಞಾನಸಾಗರ ನಾನಲ್ಲ ಬಹಳ ಜನ್ಮಗಳ ಅಂತ್ಯದ ಜನ್ಮ ಆಗಿದೆ ಬಾಬನ ಮಗು ಆಗಿದ್ದೇನೆ ಆದ್ದರಿಂದ ಬ್ರಹ್ಮ ಎಂಬ ಹೆಸರನ್ನಿಟ್ಟಿದ್ದಾರೆ ಯಾರು ದತ್ತು ಮಕ್ಕಳಾಗುತ್ತಾರೆ ಅವರ ಹೆಸರು ಬದಲಾಗುತ್ತದೆ ತಂದೆ ಎಷ್ಟೊಂದು ಚೆನ್ನಾಗಿ ತಿಳಿಸುತ್ತಾರೆ ದೊಡ್ಡ ರಾಜಧಾನಿ ಸ್ಥಾಪನೆಯಾಗುತ್ತದೆ ರುದ್ರ ಜ್ಞಾನ ಯಜ್ಞದಿಂದ ವಿನಾಶ ಜ್ವಾಲೆ ಪ್ರಜ್ವಲವಾಯಿತು ಎಂದು ಬರೆಯಲಾಗಿದೆ ರುದ್ರ ಅಂದರೆ ಶಿವ ಶ್ರೀಕೃಷ್ಣನಂತೂ ರಾಜಕುಮಾರನಾಗಿದ್ದರು ಅವರು ಹೇಗೆ ಯಜ್ಞವನ್ನು ರಚಿಸುತ್ತಾರೆ ಶ್ರೀಕೃಷ್ಣ ಸ್ವರ್ಗದ ರಚನೆಯನ್ನು ರಚಿಸುವುದಿಲ್ಲ ಅದನ್ನಂತೂ ರಚಯಿತನೇ ರಚಿಸುತ್ತಾರೆ ಯಾರು ನಮ್ಮ ಕುಲದವರಾಗಿರುತ್ತಾರೆ ಅವರೇ ಈ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ದೇವತಾ ಧರ್ಮದವರದ್ದೇ ಸಸಿ ನೆಡಲಾಗುತ್ತದೆ ಎಲ್ಲಿಯವರೆಗೆ ಅವರು ಈ ಜ್ಞಾನವನ್ನು ತೆಗೆದುಕೊಳ್ಳುತ್ತಾರೆ ಎಂದು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ ಸೂರ್ಯವಂಶದಲ್ಲಿ ಬರುತ್ತಾರೋ ಅಥವಾ ಚಂದ್ರವಂಶದಲ್ಲಿ ಬರುತ್ತಾರೋ ಅಥವಾ ಪ್ರಜೆಯಲ್ಲಿಯೋ ಮೃತ್ಯುವಿನ ಮೇಲೆ ಯಾವುದೇ ಇಲ್ಲ ಎಂದು ಎಲ್ಲರೂ ತಿಳಿಯುತ್ತಾರೆ ಇತ್ತೀಚೆಗಂತೂ ಕುಳಿತು ಕುಳಿತಲ್ಲಿಯೇ ತಕ್ಷಣ ಮೃತ್ಯು ಬರುತ್ತದೆ ಸ್ವರ್ಗದಲ್ಲಿ ಆ ಕಾಲ ಮೃತ್ಯು ಆಗುವುದಿಲ್ಲ ಮನುಷ್ಯ ಸುಖಕ್ಕಾಗಿ ಶ್ರಮ ನಾನು ನನ್ನನ್ನು ಸುಖಿಯಾಗಿಟ್ಟುಕೊಳ್ಳಬೇಕು ಸಾವುಕಾರ ಆಗಬೇಕು ಎಂದು ಯಾರಿಗಾದರೂ ಐದು ರೂಪಾಯಿ ಸಿಕ್ಕಿದರೆ ಆಗ ಆರು ಏಳು ಸಿಗಲಿ ಎಂದು ಪ್ರಯತ್ನ ಪಡುತ್ತಾರೆ ತಂದೆ ಹೇಳುತ್ತಾರೆ ನಾನಂತೂ ನಿಮ್ಮನ್ನು ಸಂಪತ್ತಿವಂತರನ್ನಾಗಿ ಮಾಡಿಬಿಡುತ್ತೇನೆ ಸನ್ಯಾಸಿಯರಂತೂ ಸುಖ ಕಾಗೆ ಹೆಸಿಗೆ ಸಮಾನವಾಗಿದೆ ಎಂದು ಹೇಳುತ್ತಾರೆ ಅವರೇನು ತಿಳಿದಿದ್ದಾರೆ ತಂದೆ ತಿಳಿಸುತ್ತಾರೆ ಹಠಯೋಗ ಯಾರೊಬ್ಬರಿಗೂ ಜೀವನ್ಮುಕ್ತಿ ಕೊಡಲು ಸಾಧ್ಯವಿಲ್ಲ ಜೀವನ್ಮುಕ್ತಿಯನ್ನು ಪರಮಪಿತ ಪರಮಾತ್ಮನೇ ಈ ಮಾತೆಯರ ಮೂಲಕ ಕೊಡುತ್ತಾರೆ ಖಂಡಿತ ಪುರುಷರು ಸಹ ಇರಬೇಕು ಅನಂತರ ಅನ್ಯರನ್ನು ತನ್ನ ಸಮಾನ ಮಾಡುವ ಪುರುಷಾರ್ಥ ಮಾಡಬೇಕು ಪುರುಷಾರ್ಥ ಮಾಡಿದಷ್ಟು ಪದವಿ ಪಡೆಯುತ್ತಾರೆ ಅಧಿಕಾಂಶ ಮಾತೆಯರದ್ದಾಗಿದೆ ಹೆಸರು ಸಹ ಗೋಪಾಲ ಕನ್ನಯ್ಯ ಎಂಬ ಗಾಯನವಿದೆ ಬಸವನ ಮೇಲೆ ಹೆಸರೆಲ್ಲಿದೆ ಇದರಲ್ಲಿ ದೇಹ ಅಭಿಮಾನ ಬರಬಾರದು ದೇಹ ಅಭಿಮಾನ ಬರುವುದರಿಂದ ಮಾಯೆ ಹಾರಿಸಿ ಬಿಡುತ್ತದೆ ನಾವು ಅತ್ಯಂತ ಪ್ರೀತಿಯ ತಂದೆಯ ಬಳಿ ಹೋಗುತ್ತೇವೆ ಎಂದು ಮಕ್ಕಳು ನಿಶ್ಚಯದಿಂದ ಬರುತ್ತಾರೆ ಆ ಆತ್ಮ ಬಾಯಿಂದ ಹೇಳಿತು ಪರಮಪಿತ ಪರಮಾತ್ಮನ ಬಳಿ ರಾಜ್ಯೋಗ ಹಾಗೂ ಜ್ಞಾನವನ್ನು ಕಲಿತು ಆಸ್ತಿ ತೆಗೆದುಕೊಳ್ಳಲು ಹೋಗುತ್ತೇನೆ ಇಲ್ಲವೆಂದರೆ ಇಲ್ಲಿ ಬರುವ ಅವಶ್ಯಕತೆ ಇಲ್ಲ ಈ ಆಲೋಚನೆಯಿಂದ ಬರುವುದಿಲ್ಲವೆಂದರೆ ಸಂಶಯ ತೆಗೆದುಕೊಂಡು ಹೊರಟು ಹೋಗುತ್ತಾರೆ ಅಂದರೆ ತನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾರೆ ನಂತರ ಗೆರೆ ಬೀಳುತ್ತದೆ ಆದ್ದರಿಂದ ನಿಶ್ಚಯ ಬುದ್ಧಿ ವಿಜಯಂತಿ ಸಂಶಯ ಬುದ್ಧಿ ವಿನಶ್ಯಂತಿ ಎನ್ನಲಾಗುತ್ತದೆ ಯಾರ ಬಳಿ ಹೋಗುತ್ತೀರಿ ಎಂದು ಮೊದಲೇ ಬರೆಸಿಕೊಳ್ಳಬೇಕು ಪರಮಪಿತ ಪರಮಾತ್ಮನ ಬಳಿ ಅವರೇ ಅರ್ಥ ಮಾಡಿಕೊಳ್ಳುತ್ತಾರೆ ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಮಾಡುತ್ತಾರೆ ಎಷ್ಟೊಂದು ನವವಿಧ ಭಕ್ತಿ ಮಾಡುತ್ತಾರೆ ಕತ್ತಿಗೆ ಕೊಡಲಿಯೇಟು ಬೀಳುತ್ತದೆ ಎನ್ನುವಾಗ ಒಂದು ವೇಳೆ ಸಾಕ್ಷಾತ್ಕಾರ ಆಗದೇ ಇದ್ದರೆ ನಾನು ಸತ್ತು ಹೋಗುತ್ತಿದ್ದೆ ಎಂದು ಹೇಳುತ್ತಾರೆ ಆದ್ದರಿಂದ ಶ್ರಮದಿಂದ ಸಾಕ್ಷಾತ್ಕಾರವಾಗುತ್ತದೆ ಈ ಸಾಕ್ಷಾತ್ಕಾರವನ್ನು ಸಹ ನಾನು ಮಾಡಿಸುತ್ತೇನೆ ಇಲ್ಲಂತೂ ಮಕ್ಕಳು ನನ್ನನ್ನು ಸಾಕ್ಷಾತ್ಕಾರ ಮಾಡಿಸಲೇಬೇಕು ಗುರಿ ಉದ್ದೇಶ ಆಗಿದೆ ಸಾಕ್ಷಾತ್ಕಾರವಾಗುತ್ತದೆ ಆದ್ದರಿಂದ ಇದರಲ್ಲಿ ಖುಷಿಯಾಗಬಾರದು ಎಲ್ಲಿಯವರೆಗೆ ಪುರುಷಾರ್ಥ ಮಾಡುವುದಿಲ್ಲ ಅಂದಮೇಲೆ ಈ ಪ್ರಾಲಬ್ಧವನ್ನು ಹೇಗೆ ಪಡೆಯಲು ಸಾಧ್ಯ ಆದ್ದರಿಂದ ಪುರುಷಾರ್ಥ ಮೊದಲು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಸವಿ ಸವಿನೆನಪು ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ಒಂದು ಶ್ರೀಮತದಂತೆ ನಡೆದು ತಂದೆಯ ಜೊತೆ ಸಹಯೋಗಿಯಾಗಿ ಇಡೀ ವಿಶ್ವದ ಮೇಲೆ ಪವಿತ್ರತೆ ಶಾಂತಿಯನ್ನು ಸ್ಥಾಪನೆ ಮಾಡಿ ಶಾಂತಿಯ ಪ್ರಶಸ್ತಿಯನ್ನು ತೆಗೆದುಕೊಳ್ಳಬೇಕು ಎರಡು ಮಾತೆಯರು ಸಹೋದರಿಯರು ಸಹನೆ ಮಾಡುವುದರಿಂದ ಸುರಕ್ಷಿತರಾಗಬೇಕು ಮಾತೆಯರ ಪದವಿಯನ್ನು ಹೆಚ್ಚಿಸಬೇಕು ಗೌರವವನ್ನಿಟ್ಟುಕೊಳ್ಳಬೇಕು ವರದಾನ ತನ್ನ ಸಹಯೋಗದ ಸ್ಟಾಕ್ನ ಮೂಲಕ ಪ್ರತಿ ಕಾರ್ಯದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾಸ್ಟರ್ ದಾತ ಆಗಿ ತನ್ನ ಸಹಯೋಗದ ಸ್ಟಾಕ್ನ ಮೂಲಕ ಪ್ರತಿ ಕಾರ್ಯದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾಸ್ಟರ್ ದಾತ ಆಗಿ ಸೇವೆಯ ಅವಿನಾಶಿ ಸಫಲತೆಗಾಗಿ ಮಾಸ್ಟರ್ ದಾತ ಆಗಿ ಸರ್ವರಿಗೂ ಸಹಯೋಗ ಕೊಡಿ ಹಾಳಾಗಿರುವ ಕಾರ್ಯವನ್ನು ಹಾಳಾಗಿರುವ ಸಂಸ್ಕಾರವನ್ನು ಹಾಳಾಗಿರುವ ಮೂಡನ್ನು ಶುಭ ಭಾವನೆಯಿಂದ ಸರಿ ಮಾಡುವುದರಲ್ಲಿ ಸದಾ ಸರ್ವರ ಸಹಯೋಗಿಯಾಗಬೇಕು ಇದು ಅತ್ಯಂತ ದೊಡ್ಡ ಕೊಡುಗೆಯಾಗಿದೆ ಇವರು ಇದನ್ನು ಹೇಳಿದರು ಇದನ್ನು ಮಾಡಿದರು ಇದನ್ನು ನೋಡುತ್ತಾ ಕೇಳುತ್ತಾ ತಿಳಿದಿದ್ದರೂ ತನ್ನ ಸಹಯೋಗದ ಸ್ಟಾಕ್ನ ಮೂಲಕ ಪರಿವರ್ತನೆ ಮಾಡಿಬಿಡಬೇಕು ಯಾರದ್ದಾದರೂ ಮೂಲಕ ಯಾವುದೇ ಶಕ್ತಿಯ ಕೊರತೆಯ ಅನುಭೂತಿಯಾದರೆ ಆಗ ತನ್ನ ಸಹಯೋಗದಿಂದ ಆ ಜಾಗವನ್ನು ತುಂಬಿಸುವುದೇ ಮಾಸ್ಟರ್ ಆಗುವುದಾಗಿದೆ ಸ್ಲೋಗನ್ ಸದಾ ಹರ್ಷಿತರಿರಬೇಕೆಂದರೆ ವಿಶ್ವ ಎಂಬ ಡ್ರಾಮಾದ ಪ್ರತಿ ದೃಶ್ಯವನ್ನು ಸಾಕ್ಷಿಯಾಗಿದ್ದು ನೋಡಿ ಸದಾ ಹರ್ಷಿತರಿರಬೇಕೆಂದರೆ ವಿಶ್ವ ಎಂಬ ಡ್ರಾಮಾದ ಪ್ರತಿ ದೃಶ್ಯವನ್ನು ಸಾಕ್ಷಿಯಾಗಿದ್ದು ನೋಡಿ ಓಂ ಶಾಂತಿ